ಆ ರೂಟಲ್ಲಿರ್ತಕ್ಕಂಥ ಎಣ್ಣೆ ಡ್ರೈ ಆಯಿತು ಅಂದರೆ ಕೆಲವು ಇದರಲ್ಲಿ ಜಿಂಕ್ ಅಂಶ ಕಮ್ಮಿ ಆಗುತ್ತೆ ಹಾಗಾಗಿ ಮಕ್ಕಳಲ್ಲಿ ಕೂಡ ಇವತ್ತು ಹೇರ್ ಲಾಸ್ ಆಗೋದನ್ನು ನೋಡ್ತೀವಿ ಗೋಮೂತ್ರ ಹಚ್ಚಿಬಿಟ್ಟು ಒಂದು ಕಾಲು ಗಂಟೆ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡಿಬಿಟ್ರೆ ಆ ತಲೆಯಲ್ಲಿ ಗುಳ್ಳೆ ಆಗ್ತಕ್ಕಂಥದ್ದನ್ನು ಒಳಗೆ ಚರ್ಮದ ಆರೋಗ್ಯ ಸರಿ ಇಲ್ಲ ಅಂದರೆ ಕೂದಲಿನ ಆರೋಗ್ಯನೂ ಕೆಟ್ಟೋಗುತ್ತೆ ಹೆಣ್ಮಕ್ಳು ಅನೇಕ ಪ್ರಯೋಗಗಳನ್ನು ಮಾಡ್ಕೊಳ್ತಾರೆ ವಾಟ್ಸಪ್ ನೋಡ್ಕೊಂಡು ಮಾಡ್ಕೊಳ್ತಾರೆ ಆದರೆ ಅದರದ್ದು ಅಡ್ವರ್ಸ್ ಎಫೆಕ್ಟ್ಗಳು ತುಂಬ ಆಗ್ತಾಯಿದೆ ಹೇರ್ ಲಾಸ್ಗೆ ಕಾರಣ ಇವತ್ತು ಮಾಲ್ನ್ಯೂಟ್ರಿಷನ್ ಅಂದರೆ ನಾವು ಮಾಲ್ನ್ಯೂಟ್ರಿಷನ್ ಇಲ್ಲ ಇವತ್ತು ತುಂಬ ತಿಂತಿದ್ದೀವಿ ಬೇಕಾದಷ್ಟು ಚಾಕ್ಲೇಟ್ಗಳು ಬಿಸ್ಕತ್ತುಗಳು ಬೇಡದೇ ಇರೋವಂಥ ಅಂಶಗಳನ್ನು ಬೇಕಾದಷ್ಟು ಸೇರಿಸ್ಕೊಳ್ತಾ ಇದ್ದೀವಿ ಆದರೆ ಬೇಕಾದಂಥ ತರಕಾರಿ ಇರ್ಬೋದು ಇರ್ಬೋದು ಇಂಥದೆಲ್ಲ ನಮ್ಮ ಮಕ್ಕಳಿಗೆ ಸೇರೋದಿಲ್ಲ ಇವತ್ತು ಆದ ಕಾರಣ ಅನೇಕ ಅಂಶಗಳು ಕೆಲವು ಇದರಲ್ಲಿ ಜಿಂಕ್ ಅಂಶ ಕಮ್ಮಿ ಆಗುತ್ತೆ ಹಾಗಾಗಿ ಮಕ್ಕಳಲ್ಲಿ ಕೂಡ ಇವತ್ತು ಹೇರ್ ಲಾಸ್ ಆಗೋದನ್ನು ನೋಡ್ತೀವಿ ನೀವು ಹೇಳ್ದಂಗೆ ಯಂಗ್ಸ್ಟರ್ಸಲ್ಲಿ ತುಂಬ ಹೇರ್ ಲಾಸ್ ಆಗ್ತಾಯಿದೆ ಯಾಕೆ ಅಂದರೆ ತುಂಬ ಜನ ಶಾಂಪೂ ಹಾಕ್ತಾರೆ ಆ ಶಾಂಪೂನಲ್ಲಿ ಇರೋದೇನು ಅಂದರೆ ಯೂರಿಯಾ ಅಂತ ಒಂದು ಅಂಶ ಇರುತ್ತೆ ಅದರೊಳಗೆ ಮತ್ತು ಪ್ರಿಸರ್ವೇಟಿವ್ಸ್ ಇರ್ಬೋದು ಬೇರೆ ಬೇರೆ ಅದಕ್ಕೆ ಕಲರ್ ಕಲರಿಂಗ್ ಮ್ಯಾಟ್ರ್ ಹಾಕ್ತಾರೆ ಹೀಗೆ ಅವೆಲ್ಲ ಕೆಮಿಕಲ್ಸ್ ಇರುತ್ತೆ ಅಮೋನಿಯಾ ಹಾಕ್ತಾರೆ ಕೆಲವು ಇದಕ್ಕೆ ಡೈ ಅಂತೂ ಅಮೋನಿಯಾ ಬೇಕೇ ಬೇಕು ಇಲ್ಲದೆ ಹೋದರೆ ಡೈ ಆಗೋದೇ ಇಲ್ಲ ಹಾಗಾಗಿ ಈ ಇಂಥದ್ದನ್ನೆಲ್ಲ ಮಕ್ಕಳು ಉಪಯೋಗ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಶ್ಯಾಂಪು ಶಾಂಪು ಅಂತೇಳಿ ಒಂದು ರೂಪಾಯಿ ಪ್ಯಾಕೆಟಲ್ಲೇ ಸಿಕ್ಬಿಡುತ್ತೆ ನಾವು ಬೇಗ ಸ್ನಾನ ಮಾಡಿಬಿಡ್ಬೇಕು ನೊರೆ ಚೆನ್ನಾಗಿ ಬರಬೇಕು ಈ ರೀತಿ ಎಲ್ಲ ಇಟ್ಕೊಂಡಿದ್ದಾರೆ ಹಿಂದೆಲ್ಲ ನೊರೆ ಬರೋದಕ್ಕೋಸ್ಕರ ಅಂಟವಾಳದಕಾಯಿ ಸೀಗೆ ಪುಡಿ ಬೇರೆ ಹೇರ್ನಲ್ಲಿ ಇರ್ತಕ್ಕಂಥ ಕೆಲವು ಕಸ ಸಹ ತೆಗಿಬೇಕಾದ್ರೆ ಅಂದರೆ ಧೂಳಿಂದಾಗಿ ಹೇರ್ಗೆ ಕಲರಿಂಗ್ ಇದು ಹೊಟ್ಟೋಗುತ್ತೆ ಯಾವಾಗಲೂ ಓಪನ್ ಆಗಿ ಬಿಟ್ಕೊಂಡಿರೋದು ಯಾವಾಗಲೂ ಇದು ಕೊಬ್ಬರಿ ಎಣ್ಣೆ ಹಾಕದೇ ಇರೋದು ಎಣ್ಣೆನೇ ತಗಲ್ಸಲ್ಲ ಮಕ್ಕಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ವಲ್ಲ ಹಾಗಾಗಿ ಅಟ್ಲೀಸ್ಟ್ ಅಕೇಶನಲ್ಲಾಗಾದರೂ ಎಣ್ಣೆ ಹಾಕಿ ಕ್ಲೀನ್ ಮಾಡ್ಕೊಳ್ಳೋವಂಥದ್ದಿಲ್ಲ ಇವತ್ತು ಹಿಂದೆ ಬೇಕಾದಷ್ಟು ಥರದ ಇದನ್ನು ದೊಡ್ಡವರು ಉಪಯೋಗಿಸ್ತಾ ಇದ್ದರು ಮೆಂತ್ಯದಿಟ್ಟು ಉಪಯೋಗಿಸ್ತಾ ಇದ್ದರು ಮೆಂತ್ಯ ಮೊಸರು ಕಲಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಕ್ಕೊಂಡು ಕೂಲ್ ಮಾಡ್ಕೊಳ್ಳುವಂಥದ್ದು ಹೇರಿಗೆ ಕಲರ್ ಬರೋಕ್ಕೆ ಭೃಂಗರಾಜ ಹೇಳಿ ಒಂದು ಗಿಡ ಬರುತ್ತೆ ಆ ಭೃಂಗರಾಜ ಗಿಡನ ಅದರದ್ದು ರಸ ತೆಗೆದು ಅದನ್ನು ಹಚ್ಕೊಳ್ಳುವಂಥದ್ದು ಹಾಗೆಯೇ ಬೇಕಾದಷ್ಟು ಥರದಲ್ಲಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ದಾಸವಾಳನ ಅರದ್ಬಿಟ್ಟು ಅದನ್ನು ಹಾಕ್ಕೊಂಡು ಹೊಟ್ಟು ಬರದೇ ಇರೋ ರೀತಿ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಮಾಡ್ತಾಯಿದ್ರು ಇವತ್ತೊಂದು ಸ್ವಲ್ಪ ಹೊಟ್ಟು ಬಂದರೆ ಸಾಕು ಶ್ಯಾಂಪು ಬೇರೆ ಬೇರೆ ಶ್ಯಾಂಪುಗಳನ್ನು ಹಾಕ್ತೀವಿ ಈ ಶ್ಯಾಂಪುಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ರೂಟ್ ಅಂತ ಇರುತ್ತೆ ಪ್ರತಿಯೊಂದು ಹೇರ್ ರೂಟ್ ಅಂದರೆ ಅದೊಂದು ಗ್ರಂಥಿ ಅಂತ ಕರಿತೀವಿ ನಾವು ಆ ಹೇರ್ ರೂಟ್ ಒಳಗಡೆ ಎಣ್ಣೆ ಇರುತ್ತೆ ಆ ಎಣ್ಣೆ ಡ್ರೈ ಆಗಿಬಿಡುತ್ತೆ ಹೀಗೆ ಶ್ಯಾಂಪು ಹಾಕಿ 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 ಎಣ್ಣೆ ಡ್ರೈ ಆಗಿಬಿಡುತ್ತೆ ಎಣ್ಣೆ ಒಂದು ಸಲ ಡ್ರೈ ಆಯಿತು ಅಂದರೆ ಉದ್ರಕ್ಕೆ ಶುರುವಾಗುತ್ತೆ ಮೊದಲು ಮೊದಲು ಉದುರಲ್ವಲ್ಲ ನೊರೆ ಚೆನ್ನಾಗಿ ಬರುತ್ತಲ್ಲ ಸ್ಮೆಲ್ ಬರುತ್ತಲ್ಲ ಶ್ಯಾಂಪು ಹೀಗೆ ಅವರ ಒಂದು ಕಲ್ಪನೆಯಲ್ಲಿ ಸ್ಮೆಲ್ ಬರಬೇಕು ನೊರೆ ಬರಬೇಕು ಈ ಥರದ್ದೊಂದು ಪ್ರಮುಖವಾದ ಅಂಶ ಇರುತ್ತೆ ಅದರೊಳಗೆ ಹಾಗಾಗಿ ಅದು ಯಾವುದು ಇಲ್ಲದೇ ಇರತಕ್ಕಂಥದ್ದನ್ನು ಉಪಯೋಗಿಸೋದಕ್ಕೆ ಇಷ್ಟಪಡೋಲ್ಲ ಜನ ಇವತ್ತು ಆ ರೀತಿ ಮಾಡಿಕೊಂಡು ಹೇರ್ ರೂಟಲ್ಲಿರ್ತಕ್ಕಂಥ ಗ್ರಂಥಿಗಳಲ್ಲಿರ್ತಕ್ಕಂಥ ಎಣ್ಣೆಯನ್ನು ಡ್ರೈ ಮಾಡಿಕೊಂಡು ಉದುರೋದಕ್ಕೆ ಶುರುವಾಗಿದೆ ಕೆಲವರಿಗೆ ಫ್ರಂಟಲ್ಲಿ ಮಾತ್ರ ಉದುರುತ್ತೆ ಕೆಲವರಿಗೆ ಲೆಫ್ಟ್ ಸೈಡು ರೈಟ್ ಸೈಡು ಬರೀ ಬ್ಯಾಕ್ ಸೈಡ್ ಉದುರುವಂಥದ್ದು ಇದನ್ನು ನಾವು ನೋಡ್ತೀವಿ ಹೀಗೆ ಒಂದು ಸಲ ಬಾಲ್ಡ್ ಆಯಿತು ಅಂದರೆ ಆ ರೂಟಲ್ಲಿರ್ತಕ್ಕಂಥ ಎಣ್ಣೆ ಡ್ರೈ ಆಯಿತು ಅಂದರೆ ಅನೇಕ ಸಲ ರೂಟ್ ಮತ್ತೊಂದು ಸಲ ಆಗದೇ ಇರೋವಂಥ ಚಾನ್ಸಸ್ ಇದೆ ರೂಟೇ ರೂಟಿಂದಲೇ ಹುಟ್ಟಲ್ಲ ಕೂದಲು ಅಂಥ ಸಂದರ್ಭವೂ ಇದೆ ಆದರೆ ಯಾವಾಗಲೂ ತಲೆಯನ್ನು ಬಿಸಿಯಾಗಿ ಇಟ್ಕೊಳ್ಳೋಂಥದ್ದು ಕೂಡ ಒಂದು ತಪ್ಪು ಕ ಇದಿದೆ ಏನಂದರೆ ಈಗ ಹೆಲ್ಮೆಟ್ ಹಾಕ್ತೀವಿ ಒಳಗಡೆ ಹಾಗೆ ಡ್ರೈ ಆಗಿಬಿಡುತ್ತೆ ಎಣ್ಣೆಗೆ ಅಂದರೆ ಕಂಟಿನ್ಯೂಯಸ್ ಹೆಲ್ಮೆಟ್ ಹಾಕೋರ್ಗಂತೂ ಉದುರೋದು ಸಹಜವಾಗಿ ಉದುರುತ್ತೆ ಮತ್ತು ಚೂರುಚೂರೇ ಅಲ್ಲೊಂಚೂರು ಇಲ್ಲೊಂಚೂರು ಉದುರೋತಕ್ಕಂಥದ್ದು ಕೂಡ ಕಾಮನ್ನಾಗಿ ನಾವು ನೋಡ್ತೀವಿ ಒಂದು ಹೇರ್ಗೂ ಇನ್ನೊಂದು ಹೇರ್ಗೂ ಗ್ಯಾಪ್ ಇರ್ತಕ್ಕಂಥದ್ದು ನೋಡ್ತೀವಿ ಕೆಲವು ಹೇರು ಸ್ಪ್ಲಿಟ್ಟಾಗಿರೋದು ನೋಡ್ತೀವಿ ಇಂಥ ಎನ್ ಸಂದರ್ಭದಲ್ಲಿ ನಾವು ಮನೆ ಮದ್ದಿನ ಥರ ಬೇಕಾದಷ್ಟು ಔಷಧಿಗಳನ್ನು ನಮ್ಮ ಅಜ್ಜಿ ತಾತ ಎಲ್ಲರೂ ಮಾಡ್ಕೋತಿದ್ದಂಥದ್ದು ನಾವು ನೋಡಿದ್ದೀವಿ ಅಂಥದನ್ನು ನಾವು ಮಾಡ್ಕೋಬೇಕು ಕೆಲವ್ರಿಗಂತೂ ಹೆರಿಡೆಟ್ರಿ ಇರುತ್ತೆ ಉದರುವಂಥದ್ದೇ ಹೆರಿಡೆಟ್ರಿನೇ ಇರುತ್ತೆ ತಂದೆಗಿಲ್ಲ ತಾಯಿಗಿಲ್ಲ ಅವ ಸೋದ್ರ ಮಾವನಿಗಿಲ್ಲ ಸೋದರ ಅತ್ತೆಗಿಲ್ಲ ಅಂದಾಗ ಅದು ಹೆರಿಡೆಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಉದುರುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಎಲ್ಲದನ್ನೂ ಪರಿಹಾರ ಮಾಡೋಕ್ಕಾಗಲ್ಲ ಹೆರಿಡೇಟ್ರಲ್ಲಿ ಇರೋವಂಥದ್ದನ್ನು ನಾವೇನೋ ಒಂದು ಕ್ರೋಮೋಸೋಮ್ ಬದಲಾಯಿಸ್ಬಿಟ್ಟು ಮಾಡ್ತೀವಿ ಅಂತಿಲ್ಲ ಆ ಜಾಗಕ್ಕೆ ಹೇರ್ ಪ್ಲ್ಯಾಂಟ್ ಅಂತ ಇವತ್ತು ಮಾಡ್ತಾರೆ ಹೊಸ ಕೂದಲನ್ನು ಹಾಕ್ತಾರೆ ಅಂದರೆ ಅದು ಪರ್ಮನೆಂಟಾಗಿ ಅಷ್ಟೇ ಉದ್ದ ಅಷ್ಟೇ ಇದರಲ್ಲಿ ಇರುತ್ತೆ ಅಷ್ಟೇ ಅದೇನು ಬೆಳೆಯೋದಿಲ್ಲ ಅದು ಹೇರ್ ಪ್ಲ್ಯಾಂಟ್ ಮಾಡಿದ್ದನ್ನು ಬೆಳೆಯುತ್ತೆ ಅಂತಿಲ್ಲ ಅದು ಬರೀ ಅಷ್ಟು ಜಾಗದಲ್ಲಿ ಮಾತ್ರ ಎಲ್ಲೆಲ್ಲಿ ಪ್ಲ್ಯಾಂಟ್ ಮಾಡಿಸ್ಕೊಳ್ತಾರೋ ಅಷ್ಟು ಜಾಗದಲ್ಲಿ ಅಷ್ಟೇ ಕೂದಲು ಅದೇ ಥರ ಇರೋಂಥದ್ದನ್ನು ನಾವು ನೋಡ್ತೀವಿ ಇನ್ನು ಕೆಲವರು ಟೋಫನ್ ಹಾಕ್ಕೊಳ್ತಾರೆ ಈ ಟೋಫನ್ ಹಾಕ್ಕೊಳ್ಳೋವಂಥದ್ದು ಏನು ಅಂದರೆ ಅದನ್ನು ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ಳದೇ ಇದ್ದರೆ ಒಳಗಡೆ ಇರತಕ್ಕಂಥ ಬೆವರು ಅಂದರೆ ತಲೆಯಿಂದ ಬರ್ತಕ್ಕಂಥ ಬೆವರಿನಿಂದಾಗಿ ಒಳಗಡೆ ತಲೆ ಬುರುಡೆಯಲ್ಲಿ ಕಡ್ತಾ ಬರ್ಬೋದು ಹೊಟ್ಟು ಬರ್ಬೋದು ಮತ್ತೆ ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ ಮತ್ತು ಇನ್ಫೆಕ್ಷನ್ಸು ಆಗುವಂಥದ್ದು ಸಾಮಾನ್ಯವಾಗಿ ಇವತ್ತು ಎಲ್ಲ ಗಂಡು ಮಕ್ಕಳಲ್ಲಿ ನಾವು ಹೆಣ್ಮಕ್ಳಲ್ಲಿ ನಾವು ನೋಡೋದೇನು ಅಂದರೆ ಹೊಟ್ಟು ಬರುತ್ತೆ ಅದು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಆ ಹೊಟ್ಟು ಎಲ್ಲೆಲ್ಲಿ ಉದುರುತ್ತೋ ಅಲ್ಲೆಲ್ಲ ಒಂದೊಂದು ಗುಳ್ಳೆ ಆಗುತ್ತೆ ನಾವೆಲ್ಲ ನೋಡ್ತೀವಿ ಕುತ್ತಿಗೆ ಮೇಲೆ ಭುಜಗಳ ಅಕ್ಕಪಕ್ಕದಲ್ಲಿ ಬೆನ್ನ ಮೇಲೆ ಈ ರೀತಿ ಅಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ ತುಂಬ ಜನ ಅಂದ್ಕೊಳ್ತಾರೆ ಇದು ಸ್ಕಿನ್ ಡಿಸೀಸು ನನಗೇನೋ ಮೈಮೇಲಾಗ್ಬಿಟ್ಟಿದೆ ಅಂತ ಇದು ಆಗೋದು ತಲೆಯ ಹೊಟ್ಟಿನಿಂದ ಆಗುವಂಥ ಸೆಬೋರಿಕ್ ಡರ್ಮಟೈಟಿಸ್ ಅನ್ನುವಂಥ ಕಾಯಿಲೆ ಇನ್ನು ಕೆಲವರಿಗೆ ಅಲೋಪೇಶಿಯಾ ಅಂತಾಗುತ್ತೆ ಕೆಲವರು ಹೇರ್ ಕಟ್ಟಿಂಗ್ ಹೋದಾಗ ಯಾರ್ದು ಅಲೋಪೇಶಿಯ ಇರೋವಂಥವ್ರದ್ದು ಇದನ್ನು ಉಪಯೋಗಿಸಿರ್ತಕ್ಕಂಥದ್ದು ಆ ಜಾಗಕ್ಕೆ ಕಟ್ಟಿಂಗ್ ಮಾಡುವಾಗ ಕೆಲವು ಸಾಧನಗಳನ್ನು ಉಪಯೋಗಿಸ್ತಾರೆ ಅಥವಾ ಬಾಚಣಿಗೆಲ್ಲ ಬಾಚ್ತಾರೆ ಅವ್ರಿಗೆ ಬಾಚ್ಬಿಟ್ಟು ಇವ್ರಿಗೆ ಬಾಚಿದಾಗ ಇವ್ರಿಗೂ ಅದೇ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಉದುರೋಗುವಂಥದ್ದು ನಾವು ನೋಡ್ತೀವಿ ಇವಕ್ಕೆಲ್ಲ ಸಾಮಾನ್ಯ ಪರಿಹಾರ ಮಾಡ್ಕೊಳ್ಬೋದಾದಂಥದ್ದು ಮನೆಯಲ್ಲೇ ಮಾಡ್ಕೊಳ್ಬೋದಂಥದ್ದು ಬೇಕಾದಷ್ಟು ಇರುತ್ತೆ ಆದರೆ ಸಾಮಾನ್ಯವಾಗಿ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀವಿ ಅವರು ಲೋನ್ ಅಂತ ಒಂದು ಇಂಜೆಕ್ಷನ್ನು ಲೋನ್ ಅಂತ ಒಂದು ಇಂಜೆಕ್ಷನನ್ನು ಲೋಕಲ್ ಇದಕ್ಕೆ ಕೊಡ್ತಾರೆ ಕೊಟ್ಟ ತಕ್ಷಣ ಅದು ಬರುತ್ತೆ ಬರೋಲ್ಲ ಅಂತೇನಿಲ್ಲ ಮತ್ತೆ ಉದರೋದು ಇಲ್ಲ ಆದರೆ ಪದೇ ಪದೇ ಅದೇ ಕಟಿಂಗ್ ಶಾಪ್ಗೆ ಹೋಗೋದು ಅದೇ ರೀತಿ ಇದು ಮಾಡ್ಕೊಳ್ತಾ ಇದ್ದಾಗ ಅಲೋಪೇಶಿಯಾ ತುಂಬ ಜಾಗದಲ್ಲಿ ಆಗೋದನ್ನು ಕೂಡ ನಾವು ನೋಡ್ತೀವಿ ಹಾಗಾಗಿ ನಾವು ಮನೆಯಲ್ಲೇ ಭೃಂಗರಾಜ ಅಂತ ನಾನು ಆಗಲೇ ಹೇಳಿದ್ನಲ್ಲ ಅದನ್ನು ಅರ್ದು ಬಿಟ್ಟು ಅದರಲ್ಲಿ ರಸ ತೆಕ್ಕೊಂಡು ಅದನ್ನು ತಲೆಗೆ ಹಚ್ಕೊಳ್ಬೋದು ಅಥವಾ ಅದರಲ್ಲೇ ಒಂದು ನೂರು ಗ್ರಾಮ್ ಭೃಂಗರಾಜ ತೊಗೊಂಡು ಒಂದು ಇನ್ನೂರು ಎಮ್ ಎಲ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಅಥವಾ ಎಳ್ಳೆಣ್ಣೆನೂ ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಅಲ್ಲಿ ನೀರಿನ ಅಂಶ ಹೊಟ್ಟೋಗಿದೆ ಅಂತ ಗೊತ್ತಾಗಬೇಕು ನಮಗೆ ಅಂದರೆ ಒಂದು ಬೆಂಕಿ ಕಡ್ಡಿ ಹಿಂದ್ಗಡೆನೋ ಅಥವಾ ಬೇರೆ ಯಾವುದಾರು ಒಂದು ಸ್ಪೂನ್ ಹಿಂದ್ಗಡೆ ಒಂಚೂರು ತೆಕ್ಕೊಂಡು ಬೆಂಕಿಗೆ ಎರಚಿದರೆ ಚಟಚಟ ಅಂದೇ ಇದ್ದರೆ ನೀರು ಹೋಗಿದೆ ಅಂತ ಆವಾಗ ಅದು ಆಯಿಲ್ ಆಗಿದೆ ಅಂತ ಅದನ್ನು ಹಾಗೆ ಇಟ್ಟು ಆರಿದ ಮೇಲೆ ಅದನ್ನು ಸೋಸ್ಕೊಂಡು ಅದನ್ನು ನಿತ್ಯ ತಲೆಗೆ ಹಚ್ತಾ ಬಂದರೆ ಉದುರ್ತಾ ಇರ್ತಕ್ಕಂಥ ಕೂದಲು ನಿಲ್ಲುವಂಥದ್ದನ್ನು ನಾವು ಕಣ್ ಕಂಡಿದ್ದೀವಿ ಮತ್ತು ಇದಲ್ಲದೆ ಆಲೋಪೇಶಿಯಾ ಅಂತ ಆಗಲೇ ಹೇಳಿದೆ ನಾನು ಯಾವ ರೌಂಡ್ ರೌಂಡಾಗಿ ಪ್ಯಾಚಿ ಇದಾಗುವಂಥದ್ದು ಅದು ಒಂದು ಬ್ಯಾಕ್ಟೀರಿಯಾಸ್ದಿಂದ ಕೆಲವು ಸಮಯ ವೈರಲ್ ಡಿಸೀಸು ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈ ನೆಲನಲ್ಲಿ ಅಂತ ಬರುತ್ತೆ ಅದನ್ನು ಸಾಮಾನ್ಯವಾಗಿ ಜಾಂಡೀಸ್ಗೆಲ್ಲ ಕೊಡ್ತಾರೆ ಅದನ್ನು ಅರೆದುಬಿಟ್ಟು ಅದನ್ನು ಆ ಜಾಗಕ್ಕೆ ಲೇಪ ಮಾಡುವಂಥದ್ದು ಅಥವಾ ಆ ಪಾರಿಜಾತದ ಎಲೆ ಅಥವಾ ಪಾರಿಜಾತದ ಬೀಜ ಬೀಜವನ್ನು ಜಜ್ಜ್ಬೋದು ಪಾರಿಜಾತದ ಎಲೆಯನ್ನು ಹರ್ಕೋಬೋದು ಅದನ್ನು ಕೂಡ ಅಲ್ಲಿಗೆ ಹಚ್ಚೋದ್ರಿಂದ ತಕ್ಷಣ ಕಮ್ಮಿ ಆಗುತ್ತೆ ಮತ್ತು ತಲೆಯಲ್ಲಿ ಕೆಲವು ಮಕ್ಕಳಿಗೆ ಕಡ್ತಾ ಬರೋದು ಸಣ್ಣ ಸಣ್ಣ ಗುಳ್ಳೆ ಆಗೋದನ್ನು ನಾವು ನೋಡ್ತೀವಿ ಈ ಸಣ್ಣ ಸಣ್ಣ ಗುಳ್ಳೆ ಆದಾಗ ಗೋಮೂತ್ರ ಹಚ್ಚಿಬಿಟ್ಟು ಒಂದು ಕಾಲು ಗಂಟೆ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡಿಬಿಟ್ರೆ ಆ ತಲೆಯಲ್ಲಿ ಗುಳ್ಳೆ ಆಗ್ತಕ್ಕಂಥದನ್ನು ನಿಲ್ಲಿಸ್ಕೊಳ್ಬೋದು ಮತ್ತು ಈ ಸೆಬೋರಿಕ್ ಡರ್ಮಟೈಟಿಸ್ ಅಂತ ನಾನು ಆಗಲೇ ಹೇಳಿದ್ನಲ್ಲ ಸಣ್ಣ ಸಣ್ಣ ಗುಳ್ಳೆ ಮೈ ಮೇಲೆಲ್ಲ ಆಗುತ್ತೆ ಅಂಥದ್ದೆಲ್ಲ ಆದಾಗ ನಾವು ಸ್ವಲ್ಪ ರಕ್ತ ಶುದ್ಧಿ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ದೇಹದೊಳಗೆ ತುಂಬ ತಿನ್ನಬಾರ್ದ ಪದಾರ್ಥಗಳನ್ನು ತಿನ್ಬಿಟ್ಟಿರ್ತೀವಿ ಗೊತ್ತಿರೋಲ್ಲ ನಮಗೆ ಎಷ್ಟೋ ಮಕ್ಕಳಿಗೆ ನಾವು ಎಷ್ಟೇ ಹೇಳಿದ್ರು ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳು ಅದು ಹೊರಗಡೆ ತಿನ್ನುವಂಥದ್ದು ಹಾಗಾಗಿ ಅನೇಕ ರೀತಿಯಾದಂಥ ಸ್ಕಿನ್ ಡಿಸೀಸಸ್ ಬರುತ್ತೆ ಆ ಸ್ಕಿನ್ ಡಿಸೀಸ್ ಬಂದಾಗ ರಕ್ತವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಬೇಕಾದಷ್ಟು ಸಾರಿವಾ ಅಂತ ಬರುತ್ತೆ ಆ ಬಾ ಸಿರಪ್ ಬರುತ್ತೆ ಪಾನ್ಕ ಬರುತ್ತೆ ಅದರೊಳಗೆ ಈ ಥರ ಸಾರಿವಾ ಇದನ್ನು ಕುಡಿಯೋವಂಥದ್ದು ಮತ್ತು ಅದರಲ್ಲಿ ಮಾತ್ರೆನೂ ಬರುತ್ತೆ ಆ ಟ್ಯಾಬ್ಲೆಟ್ ಕೂಡ ತೊಗೋಬೋದು ಬೆಳಗ್ಗೆ ಒಂದು ರಾತ್ರಿ ಒಂದು ತಗೊಳ್ಳೋದ್ರಿಂದ ಇಂಥ ಮೈ ಮೇಲೆ ಹೇಳ್ತಕ್ಕಂಥ ಗುಳ್ಳೆಗಳು ಇವೆಲ್ಲ ಕಮ್ಮಿ ಆಗುತ್ತೆ ಮತ್ತು ಮಕ್ಕಳಲ್ಲಿ ಬರ್ತಕ್ಕಂಥ ಆ ಕೀವು ಗುಳ್ಳೆಗಳು ಬರ್ತವೆ ಅಂಥದ್ರಲ್ಲೂ ಕೂಡ ಗೋಮೂತ್ರವನ್ನು ಸ್ವಲ್ಪ ತೊಗೊಂಡು ತಲೆಗೆಲ್ಲ ಹಚ್ಚಿಬಿಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿದ್ರೆ ಆ ಕ್ಯೂ ಗುಳ್ಳೆಗಳು ಕೂಡ ಹೋಗುವಂಥದ್ದನ್ನು ಗಮನಿಸಿದ್ವಿ ಈ ರೀತಿ ಅನೇಕ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಕಲರ್ ಚೇಂಜ್ ಮಾಡಿಕೊಳ್ಳುವಂಥದ್ದು ಈ ಕಲರ್ ಚೇಂಜ್ ಮಾಡ್ಕೊಳ್ಳುವಾಗ ಭಾಳ ಕೇರ್ಫುಲ್ಲಾಗಿರಬೇಕು ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ಅಂದ್ಕೊಳ್ತಾರೆ ನಾವು ಡೈ ಮಾಡ್ಕೊಳ್ತೀವಿ ಆ ಡೈ ಮಾಡಿಕೊಂಡಾಗ ಅದರೊಳಗಿರ್ತಕ್ಕಂಥ ಕೆಮಿಕಲ್ನಿಂದ ಮೈ ಮೈಮೇಲೆ ಅಲರ್ಜಿ ಆಗೋದು ನೋಡಿದ್ದೀವಿ ಮತ್ತು ಮುಖದ ಮೇಲೆ ಕಪ್ಪು ಇದು ಬಂದುಬಿಡುತ್ತೆ ಆ ರೀತಿ ಮುಖದ ಮೇಲೆ ಕಪ್ಪು ಕಲೆಗಳು ಬಂದುಬಿಟ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಒಂದು ಕೂದಲನ್ನ ಇದಕ್ಕೋಸ್ಕರ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋಗಿ ಇಡೀ ದೇಹಕ್ಕೆ ಕಾಯಿಲೆಯನ್ನು ತಂದ್ಕೊಳ್ಳೋ ನಾವು ಅನೇಕ ಕಡೆಗಳಲ್ಲಿ ನೋಡಿದ್ವಿ ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಆ ರೀತಿ ಕೂದಲಿನ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಬೇಕು ಆ ಅಲರ್ಜಿಯನ್ನು ಹೋಗಿಸ್ಕೋಬೇಕು ಇಲ್ಲ ಅಂದರೆ ಲೈಫ್ಲಾಂಗ್ ಮಾತ್ರೆ ತಗೊಳ್ಳುವಂಥ ಒಂದು ಸ್ಥಿತಿ ಬರುವಂಥದ್ದನ್ನು ಗಮನಿಸ್ಬೋದು ಸಾಮಾನ್ಯವಾಗಿ ಏನೂ ಇಲ್ಲ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ ಭಾಳ ಕೇರ್ಫುಲ್ಲಾಗಿ ಅವರು ಆ್ಯಂಟಿಬಯೋಟಿಕ್ ಕೊಟ್ಕೊಂಡು ಅಥವಾ ಕೆಲವರಿಗೆ ಅದರ್ವೈಸ್ ಕೆಲವರಿಗೇನು ಅವಶ್ಯಕತೆ ಇರೋದಿಲ್ಲ ಔಷಧಿಯ ಅವಶ್ಯಕತೆ ಇರೋದಿಲ್ಲ ಒಂದೊಂದೇ ಸ್ಪಾಟ್ನ ಹುಡುಕಿ ಅಲ್ಲಿ ಆ ರೂಟ್ಗಳನ್ನ ಇದು ಮಾಡ್ತಾರೆ ಪ್ಲ್ಯಾಂಟ್ ಮಾಡ್ತಾರೆ ಅದೇ ಮತ್ತು ಅದೇನು ಬೆಳೆಯೋದಿಲ್ಲ ಹೇರ್ ಪ್ಲ್ಯಾಂಟ್ ಮಾಡಿದ್ದಾರೆ ಅಂದರೆ ಬೆಳೆಯೋದಿಲ್ಲ ಅದು ಅದು ಇದ್ದಂಗೆ ಇರುತ್ತೆ ಬಟ್ ಲೈಫ್ ಟೈಮ್ ಅಂತ ಹೇಳಲಿಕ್ಕೆ ಬರೋಲ್ಲ ಯಾವಾಗ ಬೇಕಾದ್ರೂ ಅದು ಕಿತ್ತೋಗ್ಬೋದು ಅಂತೂ ಒಂದು ಒಂದು ಮೂರು ವರ್ಷ ನಾಲ್ಕು ವರ್ಷ ಈ ರೀತಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ ಇರುತ್ತೆ ನಾವೇನು ಮಾಡ್ತೀವಿ ಪ್ರೋಟೀನ್ಸ್ ಬೇಕು ಕಾರ್ಬೋಹೈಡ್ರೇಟ್ಸ್ ಬೇಕು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ಕೆಲವರು ಬರೀ ಕಾರ್ಬೋಹೈಡ್ರೇಟ್ಸ್ ತಿಂತಾಯಿರ್ತಾರೆ ಕೆಲವರು ಬರೀ ಪ್ರೋಟೀನ್ಸ್ ತಿಂತಿರ್ತಾರೆ ಹೆಚ್ಚೆಚ್ಚು ಪ್ರೋಟೀನ್ಸ್ ತಗೊಂಡ್ಬಿಟ್ರೆ ನಮ್ಗೆ ಶಕ್ತಿ ಬರುತ್ತೆ ಅಂತ ಹಾಗಲ್ಲ ಜಿಂಕಿನ ಅಂಶ ಬೇಕಾಗುತ್ತೆ ಬಾಡಿಗೆ ದೇಹಕ್ಕೆ ಜಿಂಕ್ ತುಂಬ ಅವಶ್ಯಕತೆ ಇರುತ್ತೆ ಹಾಗಾಗಿ ಜಿಂಕ್ ಇರ್ತಕ್ಕಂಥ ಮಾತ್ರೆಗಳು ಬರ್ತವೆ ಇವತ್ತು ಇದು ಅದರ ಅದೇ ರೀತಿ ಆಯುರ್ವೇದದಲ್ಲಿ ಯಶದ ಭಸ್ಮ ಅಂತ ಕರಿತೀವಿ ಯಶದ ಭಸ್ಮ ಜಸದ ಭಸ್ಮ ಅಂತಲೂ ಕರೀತಾರೆ ಕೆಲವು ಕಡೆ ಯಶದ ಭಸ್ಮ ಅಂತಲೂ ಕರೀತಾರೆ ಜಸದ ಭಸ್ಮ ತೊಗೊಂಡ್ರೆ ಪುಡಿಯನ್ನು ಹತ್ತು ಗ್ರಾಮನ್ನು ಒಂದು ಇಪ್ಪತ್ತು ಪ್ಯಾಕೆಟ್ ಮಾಡಿಕೊಂಡು ಡೈಲಿ ಒಂದೊಂದು ಪ್ಯಾಕೆಟ್ ಬೆಳಗ್ಗೆ ಹೊತ್ತು ಅದನ್ನು ಜೇನುತುಪ್ಪದಲ್ಲಿ ನೆಕ್ಕೊಳ್ಳೋ ಅಂಥದ್ದು ಇಪ್ಪತ್ತು ಗ್ರಾಮನ್ನು ಹತ್ತು ಗ್ರಾಮನ್ನು ಇಪ್ಪತ್ತು ದಿವಸ ತಿಂದರೆ ಆ ರೀತಿ ಕೂದಲು ಉದುರ್ತಾ ಇರ್ತಕ್ಕಂಥದ್ದು ಮತ್ತು ಡಿಫಿಷಿಯನ್ಸಿ ಬಂದಿರೋದು ಜಿಂಕ್ ಡಿಫಿಷಿಯನ್ಸಿಯಿಂದ ಉದುರ್ತಾ ಇದ್ದರೆ ಸರಿ ಹೋಗುತ್ತೆ ಸಾಮಾನ್ಯವಾಗಿ ನ್ಯಾಚುರಲ್ಲಾಗಿ ಸಿಗುವಂಥ ತರಕಾರಿಗಳು ಹಣ್ಣುಗಳು ಪ್ರತಿಯೊಂದು ಬೇಕಾಗುತ್ತೆ ಕೂದಲಿಗೆ ಬರೀ ಯಾರೋ ಹೇಳ್ತಾರೆ ಬರೀ ಒಂದು ವಿಟಮಿನ್ ಇದ್ರೆ ಸಾಕು ಆ ಕೂದಲು ಬೆಳೆಯುತ್ತೆ ಹಾಗೇನಿಲ್ಲ ಅದು ಎಲ್ಲ ವಿಟಮಿನ್ಸು ಬೇಕಾಗುತ್ತೆ ಯಾಕೆಂದರೆ ನಾಟ್ ಓನ್ಲಿ ಬರೀ ಕೂದಲಿನ ಆರೋಗ್ಯ ಮಾತ್ರ ನೋಡೋದಲ್ಲ ನಾವು ನಾವು ತಲೆ ಬುರುಳೆಯಲ್ಲಿರ್ತಕ್ಕಂಥ ಚರ್ಮದ ಆರೋಗ್ಯನೂ ನೋಡಬೇಕು ಚರ್ಮನೂ ಒಳಗಡೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಅದು ಆರೋಗ್ಯವಾಗಿದ್ದರೆ ಮಾತ್ರ ಕೂದಲು ಚೆನ್ನಾಗಿರುತ್ತೆ ಚ ಒಳಗೆ ಚರ್ಮದ ಆರೋಗ್ಯ ಸರಿ ಇಲ್ಲ ಅಂದರೆ ಕೂದಲಿನ ಆರೋಗ್ಯನೂ ಕೆಟ್ಟೋಗುತ್ತೆ ಹಾಗಾಗಿ ದೇಹದಲ್ಲಿ ಎಲ್ಲೆಲ್ಲಿ ಚರ್ಮ ಇದೆಯೋ ಹಾಗೆಯೇ ತಲೆ ಮೆ ಮೆದುಳಿನಲ್ಲೂ ಚರ್ಮ ಇದೆ ಆ ಅದರ ಮೇಲ್ಭಾಗದಲ್ಲೂ ಹೊರ ಪದರದಲ್ಲಿ ಐದು ಭಾಗವಾಗಿ ನಾವು ವಿಂಗಡಿಸ್ತೀವಿ ಆ ಐದು ಚರ್ಮದ ಲೇಯರ್ನಲ್ಲೂ ಆರೋಗ್ಯವಂತವಾಗಿರಬೇಕಾಗತ್ತೆ ಮೇಲೆ ಒಳಗಡೆ ಸ್ಕಲ್ ಅಂತ ಬರುತ್ತೆ ಆ ಚರ್ಮಗಳು ಏರಿಯಲ್ ಟಿಶ್ಯೂ ಟಿಶ್ಯೂ ಇವೆಲ್ಲ ಒಳಗಡೆ ಚೆನ್ನಾಗಿರಬೇಕು ಮತ್ತು ಅಲ್ಲೂ ಕೂಡ ಲೂಬ್ರಿಕೆಂಟ್ ಅಂತ ಇರಬೇಕು ಸಾಮಾನ್ಯವಾಗಿ ಎಲ್ಲಿ ಚ ಚರ್ಮದಲ್ಲಿ ಲೂಬ್ರಿಕೇಷನ್ ಇರೋಲ್ಲ ಆ ಜಾಗದಲ್ಲಿ ಉದುರೋಕ್ಕೆ ಶುರುವಾಗುತ್ತೆ ಹಾಗಾಗಿ ಎಲ್ಲ ಚರ್ಮದಲ್ಲಿ ಲೂಬ್ರಿಕೇಷನ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣುವಂಥ ಕೂದಲಿರುತ್ತೆ ಸಾಮಾನ್ಯವಾಗಿ ವೈಟ್ ಹೇರ್ಸ್ ಬರುತ್ತೆ ಕೆಲವರಿಗೆ ಈ ವೈಟ್ ಹೇರ್ಸ್ ಯಾಕೆ ಬರುತ್ತೆ ಅಂದರೆ ಈ ರೀತಿ ಡಿಫಿಷನ್ಸಿ ಮತ್ತು ಚರ್ಮದಲ್ಲಿ ಅನೇಕ ಅನಾರೋಗ್ಯಕರವಾದಂಥ ಅಂಶಗಳು ಚರ್ಮದಲ್ಲಿ ಸೇರ್ಕೊಂಡ್ಬಿಡುತ್ತೆ ಅದರಿಂದ ವೈಟ್ ಹೇರ್ಸ್ ಬರುತ್ತೆ ಕೆಲವ್ರದ್ದು ಹೆರಿಡೇಟ್ರಲ್ಲಿ ಬಂದಂಥದ್ದು ನಾವು ಯಾರೂ ಏನು ಮಾಡೋಕ್ಕಾಗಲ್ಲ ಅದು ಕ್ರೊಮೊಸೊಮಲ್ ಇದರಿಂದ ಬರ್ತಕ್ಕಂಥದ್ದು ತಂದೆ ತಾಯಿ ಅಜ್ಜ ಅಜ್ಜಿ ಇವರಿಗೆಲ್ಲ ಆ ರೀತಿ ಭಾಳ ಬೇಗ ಕೂದಲು ಬೆಳಗಾಗುವಂಥದ್ದು ನಾವು ನೋಡ್ತೀವಿ ಆದರೆ ಹೊನ್ಗೊನ್ನೆ ಸೊಪ್ಪಿದೆ ಆ ಹೊನ್ಗೊನ್ನೆ ಸೊಪ್ಪಿನ ರಸವನ್ನು ತೆಗೆದು ಅದನ್ನು ಎಣ್ಣೆ ಒಳಗಡೆ ಒಂದು ಇನ್ನೂರು ಎಮ್ ಎಲ್ ಎಣ್ಣೆ ಒಳಗಡೆ ಒಂದು ನೂರು ಎಮ್ ಎಲ್ ಹೊಗಣ್ಣೆ ಸೊಪ್ಪಿನ ರಸ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಆ ನೀರಿನ ಅಂಶ ಹೋದ್ಮೇಲೆ ಅದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಡಬಲ್ ವಿಷನ್ ಇದ್ದರೆ ಯಾರಿಗೆ ಎರಡೆರಡು ಕಾಣ್ತಾ ಇರುತ್ತೆ ಅಥವಾ ಕಣ್ಣು ಮಂಜಾಗ್ತಾ ಇರುತ್ತೆ ಭಾಳ ಬೇಗ ಇಂಥವ್ರು ಕೂಡ ಆ ಸೊಪ್ಪಿನ ಇದನ್ನು ಒಂದು ವಾರ ಹಾಕೋದ್ರೊಳಗೆ ಆ ಡಬಲ್ ವಿಷನ್ ಕಮ್ಮಿ ಆಗುತ್ತೆ ತಲೆಗೆ ಹಾಕೋದ್ರಿಂದ ಮತ್ತು ತಲೆ ಸುತ್ತು ಬರೋದನ್ನ ತಕ್ಷಣ ಕಡಿಮೆ ಮಾಡುತ್ತದು ಈ ರೀತಿ ಕೂದಲಿನ ಆರೋಗ್ಯ ಮತ್ತು ಚರ್ಮದ ಆರೋಗ್ಯ ಎರಡನ್ನೂ ನೋಡಿಕೊಳ್ಳೋಂಥದ್ದು ಆ ಹೊನ್ಗೊನ್ನೆ ಸೊಪ್ಪು ಹಾಗಾಗಿ ತುಂಬ ಒಳ್ಳೆಯದು ಅದು ಹೊಣ್ಣೆ ಸೊಪ್ಪು ಹೊಟ್ಟೆ ಕೂಡ ಅದನ್ನು ತಗೋಬೋದು ಅದನ್ನು ತಗೊಳ್ಳೋದ್ರಿಂದ ಕೂದಲು ಭಾಳ ಬೇಗ ಉದುರ್ತಾ ಇದ್ದರೆ ನಿಲ್ಲುತ್ತೆ ಇವತ್ತು ಹೆಣ್ಮಕ್ಳು ಅನೇಕ ಪ್ರಯೋಗಗಳನ್ನು ಮಾಡ್ಕೊಳ್ತಾರೆ ವಾಟ್ಸಪ್ ನೋಡ್ಕೊಂಡು ಮಾಡ್ಕೊಳ್ತಾರೆ ಆದರೆ ಅದರದ್ದು ಅಡ್ವರ್ಸ್ ಎಫೆಕ್ಟ್ಗಳು ತುಂಬ ಆಗ್ತಾಯಿದೆ ಹಾಗಾಗಿ ಅನೇಕರು ನೋಡಿಕೊಂಡು ನಮ್ಮ ಹತ್ರ ಪೇಷಂಟ್ಗಳು ಬರೋರೆಲ್ಲ ಇದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಆದರೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ ಅಲ್ಲೇನೋ ವಾಟ್ಸಪ್ಪಲ್ಲಿ ಇತ್ತು ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಹಾಗೆ ಮಾಡೋದಕ್ಕಿಂತ ಒಬ್ಬರು ಸ ಸರಿಯಾದ ವೈದ್ಯರತ್ರ ಅಥವಾ ಯಾವುದಾದ್ರೂ ಪ್ರಶ್ನೋತ್ತರದ ಮುಖಾಂತರ ಕೇಳಿಕೊಂಡು ಇದನ್ನು ತಗೊಳ್ಳೋವಂಥದ್ದು ಒಳ್ಳೆಯದು ನಾನು ಡ್ಯಾಂಡ್ರಫ್ ಬಗ್ಗೆ ಆಗಲೇ ಹೇಳಿದೆ ನಿಮಗೆ ಡ್ರೈ ಆಗೋದರಿಂದ ಹೇರ್ ರೂಟಲ್ಲಿ ಇರ್ತಕ್ಕಂಥ ಎಣ್ಣೆ ಮತ್ತು ಅಲ್ಲಿನ ಚರ್ಮದ ಅನಾರೋಗ್ಯದಿಂದ ಡ್ಯಾಂಡ್ರಫ್ ಆಗುತ್ತೆ ಅಂತ ಹೇಳಿದೆ ಆದರೆ ನೀವು ಇನ್ನೊಂದು ಕೇಳಿದ್ರಲ್ಲ ಚಕ್ಕೆ ಚಕ್ಕೆ ಥರ ಬರೋದು ಅದು ಸೋರಿಯಾಸಿಸ್ ಅಂತ ಕರಿತೀವಿ ಅದು ತಲೆಯಲ್ಲಿ ಬರುವಂಥ ಸೋರಿಯಾಸಿಸ್ ಮಾತ್ರ ಈ ಇಡೀ ಮೈಗೂ ಬರೋಂಥದ್ದು ತಲೆಗೂ ಬರೋಂಥದ್ದು ಇದೆ ಆ ಎರಡು ಥರದ್ದಿದೆ ಆದರೆ ಇದು ಬರೀ ತಲೆಯಲ್ಲೇ ಬರುವಂಥದ್ದು ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಕರಿತೀವಿ ಈ ಸೋರಿಯಾಸಿಸ್ ಬರ್ತಕ್ಕ ಯಾಕೆ ಬರುತ್ತೆ ಅಂತ ಇವತ್ತು ಕೂಡ ಗೊತ್ತಾಗಿಲ್ಲ ಆದರೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರದಿಂದ ಬರುತ್ತೆ ಅಂತ ಹೇಳ್ತಾರೆ ವಿರುದ್ಧ ಆಹಾರದಿಂದ ಬರ್ತಕ್ಕಂಥ ರೋಗಗಳು ಇವೆಲ್ಲ ಅಂತ ಹೇಳೋದ್ರಿಂದ ಚರ್ಮದಲ್ಲಿ ವಿರುದ್ಧ ಆಹಾರ ಯಾವುದು ಅಂತಂದರೆ ನಾವೀಗ ಮೀನು ತಿನ್ಬಿಟ್ಟು ಹಾಲು ಕುಡಿತೀವಿ ಹಾಲು ಕುಡಿಬಾರ್ದು ಯಾವುದೋ ಒಂದು ಎಣ್ಣೆ ಪದಾರ್ಥ ತಿನ್ಬಿಟ್ಟು ಮೊಸರು ತಿಂತೀವಿ ಎಣ್ಣೆ ಜೊತೆಗೆ ಮೊಸರು ಬೆರೆಸಬಾರ್ದು ಆದರೆ ಇವತ್ತು ತೈರೋಡೆ ತಿಂದೇ ತಿಂತೀವಿ ಅದರೊಳಗಡೆ ಮೊಸರು ಹಾಕ್ಕೊಂಡು ತಿಂತೀವಿ ಈ ರೀತಿ ಎಣ್ಣೆ ಮತ್ತು ಮೊಸರು ಇದೆಯಲ್ಲ ಅದೆರಡು ವಿರುದ್ಧ ಆಹಾರ ಇಂಥ ವಿರುದ್ಧ ಆಹಾರಗಳು ತುಂಬ ಇದೆ ಆ ರೀತಿ ವಿರುದ್ಧ ಆಹಾರಗಳನ್ನು ಅಥವಾ ಬೀದಿನಲ್ಲಿ ತಿಂತಕ್ಕಂಥ ಅನೇಕ ಇದು ಈಗ ತಾನೇ ಮನೆಯಲ್ಲಿ ಏನೋ ಒಂದು ಹೋಗಿರ್ತೀವಿ ಮತ್ತೆ ಬೀದಿಲಿ ತಿಂತೀವಿ ಏನಾಗಿರುತ್ತೆ ಅರ್ಧ ಜೀರ್ಣ ಆಗಿರುತ್ತೆ ಆಹಾರ ಇನ್ನು ಅದ್ರ ಮೇಲೆ ಫ್ರೆಶ್ ಆಗಿರ್ತಕ್ಕಂಥ ಆಹಾರ ಹಾಕ್ತೀವಿ ಈ ರೀತಿ ಫ್ರೆಶ್ ಮತ್ತು ಇಂಪ್ಯೂರ್ಡ್ ಇವುಗಳು ಏನಾಗಿರುತ್ತೆ ಅರ್ಧಂಬರ್ಧ ಬೆಂದಂಥ ಆಹಾರ ಯಾವುದಿದೆ ದೇಹದ ಒಳಗಡೆ ಹೊರಗಡೆಯಿಂದ ಹಾಕಿದ ಆಹಾರ ಮಿಕ್ಸ್ ಮಿಕ್ಸಪ್ ಆಗಿಬಿಡುತ್ತೆ ಈ ರೀತಿ ಮಿಕ್ಸಪ್ ಆದಾಗ ಪಾಯ್ಸನ್ಸ್ ಉತ್ಪತ್ತಿ ಆಗುತ್ತೆ ಆದರೆ ಅನೇಕ ಪಾಯ್ಸನ್ಸ್ಗಳನ್ನು ಲಿವರ್ ಅನ್ನುವಂಥ ಒಂದು ಅಂಗ ಇರೋದರಿಂದ ಅದು ಆಚೆಗೆ ಹಾಕುತ್ತೆ ಆದರೆ ಅನೇಕ ಸಂದರ್ಭಗಳಲ್ಲಿ ಅದೇ ರಕ್ತಕ್ಕೆ ಡೈರೆಕ್ಟಾಗಿ ಅಬ್ಸಾರ್ಬ್ ಆಗುವಂಥದ್ದು ಇರುತ್ತೆ ಈ ರೀತಿ ಅಬ್ಸಾರ್ಬ್ ಆಗೋದ್ರಿಂದ ಸೋರಿಯಾಸಿಸ್ನಂಥ ದೊಡ್ಡ ಕಾಯಿಲೆಗಳು ಬರ್ತದೆ ಈ ಸೋರಿಯಾಸಿಸ್ಸು ಲೈಫ್ ಟೈಮಲ್ಲಿ ಹೋಗಿಸ್ಕೊಳ್ಳೋದು ಭಾಳ ಕಷ್ಟ ಆಯುರ್ವೇದದಲ್ಲಿ ಶೋಧನಾ ಕರ್ಮ ಮಾಡಿಸ್ಕೊಂಡು ಹೋಗಿಸ್ಕೊಳ್ಬೋದು ಆದರೆ ಪದೇ ಪದೇ ಬರ್ತಕ್ಕಂಥದ್ದು ಎರಡು ವರ್ಷ ಮೂರು ವರ್ಷ ಏನೂ ಇರಲಿಲ್ಲ ಮತ್ತೆ ಬಂತು ಅಂತ ಹೇಳೋರು ತುಂಬ ಜನ ನೋಡಿದ್ವಿ ಈ ಸೆಬೋರಿಕ್ ಸೋರಿಯಾಸಿಸ್ ಬಂದಾಗ ಅದಕ್ಕೆ ಸ್ವಲ್ಪ ಮೊಸರು ಒಂದು ಅರ್ಧ ಲೋಟ ಮೊಸರು ಒಂದು ನಾಲ್ಕು ಚಿಟಿಕೆಯಷ್ಟು ಪಚ್ಚಕರ್ಪುರ ಮತ್ತು ಒಂದು ಕಾಲು ಚಮಚದಷ್ಟು ಅರಿಶಿನ ಕದ್ರಿಬಿಟ್ಟು ಅದನ್ನು ತಲೆಗೆ ಡೈಲಿ ಹಚ್ತಾ ಬಂದರೆ ಒಂದು ಎರಡು ಮೂರು ದಿವಸ ಹಚ್ಚಿ ಸ್ನಾನ ಮಾಡಿಬಿಟ್ರೆ ಆ ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಅಂದರೆ ಆ ಚಕ್ಕೆ ಚಕ್ಕೆ ಬರೋದು ನಿಂತೋಗುತ್ತೆ ಕೆಡ್ತಾ ನಿಂತೋಗುತ್ತೆ ಮತ್ತು ಕೂದಲು ಉಳ್ಕೊಳುತ್ತೆ ಅಂದರೆ ಕೂದಲು ಉದುರ್ತಾಲೇ ಇರುತ್ತೆ ಹೊಟ್ಟು ಬರ್ತಲೇ ಇರುತ್ತೆ ಪದೇ ಪದೇ ಬರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಆಹಾರ ಹೇಗೆ ತಗೋಬೇಕು ಅಂತಂದರೆ ಮಸಾಲೆ ಎಣ್ಣೆಲಿ ಕರೆದಿರೋದು ಖಾರ ಕಾಫಿ ಟೀ ಈ ಥರದ್ದು ಯಾವುದನ್ನೂ ಉಪಯೋಗಿಸ್ಬಾರ್ದು ಬ್ಲ್ಯಾಂಡ್ ಡಯೆಟ್ ಸ್ವಲ್ಪ ಖಾರ ಕಮ್ಮಿ ಇರ್ತಕ್ಕಂಥ ಬ್ಲ್ಯಾಂಡ್ ಡಯೆಟಲ್ಲಿದ್ದರೆ ಭಾಳ ಬೇಗ ಹೀಲಾಗುತ್ತೆ ಇಲ್ಲದಾದರೆ ಅಲ್ಲೂ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಕೆರೆದು ಕೆರೆದು ಅದರೊಳಗಡೆಯಿಂದ ಕ್ಯೂ ಬರುವಂಥದ್ದು ರಕ್ತ ಬರುವಂಥದ್ದು ಆಗ್ತಾ ಇರುತ್ತೆ ಅನೇಕ ಡಾಕ್ಟ್ರುಗಳಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಇದೇನಪ್ಪ ಇದೇನೋ ಇನ್ಫೆಕ್ಷನ್ನಿಂದ ಬಂದಿದೆ ಇದು ಸೋರಿಯಾಸಿಸ್ ಅಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ಕಾಣೋಕೆ ಶುರುವಾಗ್ಬಿಡುತ್ತೆ ಬಟ್ ಸ್ಕೇಲ್ಸ್ ಬರೋಲ್ಲ ಅಲ್ಲೆಲ್ಲ ಚಕ್ಕೆ ಚಕ್ಕೆ ಹಾಗೆ ಉಳ್ಕೊಂಬಿಡುತ್ತೆ ಅದರಿಂದ ಸೈಡ್ಸಿಂದ ಕ್ಯೂ ಬರೋಕ್ಕೆ ಶುರುವಾಗುತ್ತೆ ಯಾವುದೋ ಬೇರೆ ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂತ ಕೊಡೋಕ್ಕೆ ಶುರು ಮಾಡ್ತಾರೆ ಈ ಸೋರಿಯಾಸಿಸಲ್ಲಿ ಆ್ಯಂಟಿಬಯೋಟಿಕ್ನ ಅವಶ್ಯಕತೆನೇ ಇರೋದಿಲ್ಲ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಆಹಾರ ವಿಹಾರ ಅಂತ ಹೇಳ್ತೀವಿ ನಾವು ಈ ರೀತಿ ಸೋರಿಯಾಸಿಸ್ ಬಂದವರು ಮಾಂಸ ತಿನ್ನಬಾರ್ದು ಅನೇಕರು ಮಾಂಸ ತಿನ್ಬಿಟ್ರೆ ಏನಾಗುತ್ತೆ ತರಕಾರಿ ನೀವು ತಿಂತಿರಲ್ಲ ಹಾಗೆ ನಮ್ಮದು ಮಾಂಸ ಅಂತ ಹೇಳ್ತಾರೆ ಆದರೆ ಮಾಂಸ ತಿನ್ನೋದರಿಂದ ಈ ಸೋರಿಯಾಸಿಸ್ ಜಾಸ್ತಿ ಆಗೋದನ್ನು ನಾವು ನೋಡಿದ್ದೀವಿ ಕಡಿತ ಜಾಸ್ತಿ ಆಗೋದನ್ನು ನೋಡಿದ್ದೀವಿ ಹಾಗಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಇಲ್ಲದೇ ಇದ್ದರೆ ಕಡಿತ ಜಾಸ್ತಿ ಆಗುತ್ತೆ ಉಪ್ಪು ಕಡಿಮೆ ಮಾಡ್ಕೋಬೇಕು ಅಂಥವ್ರು ಸೋರಿಯಾಸಿಸ್ ಇದ್ದರೆ ಈ ರೀತಿ ನಾವು ಸರಿಯಾದ ರೀತಿಯಲ್ಲಿ ಆಹಾರ ವಿಹಾರ ಅಂತ ಹೇಳ್ತೀವಿ ವಿಹಾರ ಅಂದರೆ ಅದೇ ನಾನು ಆಗಲೇ ಹೇಳಿದೆ ಹೆಲ್ಮೆಟ್ ಹಾಕ್ಕೊಂಡು ಯಾವಾಗಲೂ ಹೆಲ್ಮೆಟ್ ಹಾಕಿದರೆ ಒಳಗೇನೆ ಬೆವರು ಅಂಥದ್ದು ಮತ್ತು ಬೇರೆ ಬೇರೆ ಕಡೆ ಸುಮ್ಮನೆ ಬಿಸ್ಲಲ್ಲಿ ಸುತ್ತಾ ಇರೋದು ಕೆಲವರು ಬರೀ ಸಮುದ್ರ ತೀರದಲ್ಲಿ ಸಮುದ್ರದ ನೀರಲ್ಲಿ ಯಾವಾಗಲೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಲೆಗೆ ಅದು ನೀರು ಹಾಕ್ಕೊಳ್ತಾ ಇರುತ್ತದು ಈ ರೀತಿ ಅವರ ವಿಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗಲೂ ಕೂಡ ಅನೇಕರಿಗೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು ಎಣ್ಣೆ ಅಂತೂ ಬೇಕೇ ಬೇಕು ತಲೆಗೆ ಆದರೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕೋದು ನೋಡಿದ್ವಿ ಅಂದರೆ ಆ ತಲೆಯೇ ಅದೇನು ಎಣ್ಣೆಲೇ ಮುಳುಗಿಸ್ಬಿಟ್ಟಿರ್ತಾರೆ ಕೂದಲನ್ನ ಆ ಥರ ಎಣ್ಣೆ ಹಾಕಬಾರ್ದು ಮತ್ತು ಈ ಹರಳೆಣ್ಣೆ ಗಿರಳೆಣ್ಣೆ ಹಾಕ್ಕೊಂಡಾಗ ವಿತಿನ್ ಒನ್ ಅವರ್ ತುಂಬ ಹೀಟಿದೆ ಬಾಡಿ ಇದ್ದರೆ ಒನ್ ಅವರ್ ಬಿಟ್ಟು ಅದನ್ನು ತೊಳ್ಕೊಬೇಕು ಇನ್ನು ಬೇರೆ ಎಣ್ಣೆಗಳು ಹಾಕೋದು ಡೈಲಿ ಹಾಕುವಂಥದ್ದನ್ನ ಹೇರ್ ರೂಟ್ಗೆ ಸ್ವಲ್ಪ ಕೈನಲ್ಲಿ ಬೆರಳುಗಳಲ್ಲಿ ಉಜ್ಜಿ ಮಸಾಜ್ ಥರ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕುವಂಥದ್ದು ತುಂಬ ಒಳ್ಳೆಯದು ಯಾಕೆಂದರೆ ಎಣ್ಣೆನೇ ಹಾಕದೇ ಹೋದರೆ ಲೂಬ್ರಿಕೇಷನ್ ಇಲ್ಲದೆ ಹೋದರೆ ಹೇರ್ ಸ್ಪ್ಲಿಟ್ ಆಗುವಂಥದ್ದನ್ನು ಮತ್ತು ಹೇರ್ ಕಲರೇ ಚೇಂಜ್ ಆಗುವಂಥದ್ದನ್ನು ನಾವು ಗಮನಿಸ್ಬೋದು ಅದರೊಳಗೆ